ಅಷ್ಟೇ ಫ್ರೆಂಡ್ಸ್ ಹರೀಶ್ ಫುಡ್ ಬಾಕ್ಸ್ ಕೊಲಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ದಿನದ ವಿಡಿಯೋದಲ್ಲಿ ನಾನು ತೆಂಗಿನಕಾಯಿಯನ್ನು ಬಳಸಿ ಬರ್ಫಿ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೇನೆ ನಾನು ಸ್ವಲ್ಪ ಡಿಫ್ರೆಂಟಾಗಿರ್ಲಿಂತ ಸಕ್ಕರೆ ಬದಲಾಗಿ ಬೆಲ್ಲವನ್ನು ಬಳಸ್ತಾ ಇದ್ದೇನೆ ತುಂಬ ಟೇಸ್ಟಿ ರೆಸಿಪಿ ಈಜಿ ರೆಸಿಪಿ ಹಾಗೂ ಹೆಲ್ತಿ ರೆಸಿಪಿ ಯಾವ ರೀತಿ ಮಾಡೋದು ಮತ್ತು ಏನೇನು ಬೇಕು ಅಂತ ಈಗ ತಿಳಿಸ್ತಾ ಹೋಗ್ತೇನೆ ಮೊದಲಿಗೆ ಒಂದು ದೊಡ್ಡ ಬೋಲಿನಲ್ಲಿ ಹಸಿ ತೆಂಗಿನಕಾಯಿ ಅಂದರೆ ಫ್ರೆಶ್ ಕೊಕೋನಟ್ ತೊಗೊಂಡಿದ್ದೇನೆ ತೂರಿ ತೊಗೊಂಡಿದ್ದೇನೆ ನಂತರ ಒಂದು ಬೋಲಷ್ಟು ಬೆಲ್ಲ ತೊಗೊಂಡಿದ್ದೇನೆ ನೀವು ಆದಷ್ಟು ಹಸಿ ತೆಂಗಿನಕಾಯಿಯನ್ನೇ ತೊಗೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ತೆಂಗಿನಕಾಯಿ ಅವೈಲೇಬಲ್ ಇಲ್ಲ ಅಂದರೆ ನೀವು ಕೊಬ್ಬರಿಯಲ್ಲೂ ಕೂಡ ಮಾಡ್ಬೋದು ಇದೇ ಮೆಥಡಲ್ಲಿ ಡಿಫ್ರೆಂಟಾಗಿ ಕೊಬ್ಬರಿಯನ್ನು ಬಳಸಿ ಮಾಡೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅದೇ ಅಳತೆಯ ಇನ್ನೊಂದು ಬೋಲ್ನಲ್ಲಿ ಬೆಲ್ಲ ತೊಗೊಂಡಿದ್ದೇನೆ ನಾನು ಬೆಲ್ಲವನ್ನು ರೀತಿ ಪೌಡ್ರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಕರಗಲಿಕ್ಕೆ ಈಸಿ ಆಗುತ್ತೆ ಅಂಥೇಳಿ ನಂತರ ನನಗೆ ತುಪ್ಪವನ್ನು ಬಳಸ್ತಾ ಇದ್ದೇನೆ ಆಯಿಲ್ ಬೇಡ ತುಪ್ಪವನ್ನು ಬಳಸಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೂ ಡ್ರೈ ಫ್ರೂಟ್ಸು ಬಾದಾಮಿ ಗೋಡಂಬಿ ದ್ರಾಕ್ಷಿ ಹಾಗೂ ಒಂದು ಏಲಕ್ಕಿ ಕಾಯಿಯನ್ನು ತೊಗೊಂಡಿದ್ದೇನೆ ನೀವು ಏಲಕ್ಕಿ ಪೌಡ್ರ್ ಕೂಡ ಬಳಸ್ಬೋದು ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿಯನ್ನು ಈ ರೀತಿ ಹಾಕ್ಕೊಳ್ಳಿ ನೀರನ್ನು ಬಳಸೋದು ಬೇಡ ಹಾಗೆ ಒಂದು ರೌಂಡು ತಿರುಗಿ ತಿರುಗಿಸ್ಬೇಕು ತರತರಿಯಾಗಿರಬೇಕು ತುಂಬ ಸಾಫ್ಟ್ ಪೇಸ್ಟ್ ಬೇಡ ನೀರನ್ನು ಬಳಸೋದು ಬೇಡ ಹಾಗೇ ನೀವು ಒಂದು ರೌಂಡ್ ತಿರುಗಿಸಿದ್ರೆ ಸಾಕು ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡಿಕೊಂಡ್ರೆ ಸಾಕು ಬೆಲ್ಲ ಕರಗಿಸ್ಲಿಕ್ಕೆ ಒಂದು ಪಾತ್ರೆಗೆ ಒಂದು ಬೌಲಷ್ಟು ಬೆಲ್ಲ ಹಾಕ್ತಾ ಇದ್ದೇನೆ ಟೂ ಟೇಬಲ್ ಅಷ್ಟು ಅಂದರೆ ಒಂದು ದೊಡ್ಡ ಚಮಚದಲ್ಲಿ ಎರಡು ಚಮಚ ಮಾತ್ರ ನೀರನ್ನು ಹಾಕಿ ಹೆಚ್ಚು ನೀರನ್ನು ಬೇಡ ಹೆಚ್ಚು ನೀರನ್ನು ಬಳಸಿದರೆ ಬರ್ಫಿ ತುಂಬ ತಿಳುವು ಅನಿಸ್ಬಿಡುತ್ತೆ ಸೊ ಹಾಗಾಗಿ ನೀವು ಟೂ ಟೇಬಲ್ ಸ್ಪೂನಷ್ಟು ಬೆಲ್ಲ ಕರಗಿಸಲಿಕ್ಕೆ ಟೂ ಟೇಬಲ್ ಸ್ಪೂನಷ್ಟು ಸಾಕು ಈಗ ಬೆಲ್ಲವನ್ನು ಕರೀಲಿಕ್ಕೆ ಬಿಸಿ ಇಡ್ತಾ ಇದ್ದೇನೆ ನಾನು ಹೆಚ್ಚು ಅದಿರುವಂತಹ ಕಸ ಇರ್ಬೋದು ಕಡ್ಡಿ ಇರ್ಬೋದು ಇತ್ತಿ ಕರಗಿಸಿರೋದ್ರಿಂದ ಎಲ್ಲ ನೀಟಾಗಿ ತೆಗಿಬೋದು ಈ ರೀತಿ ತರ್ತರಿ ಆದ ನಂತರ ಒಂದು ಏಲಕ್ಕಾಯಿಯನ್ನು ಇದ್ದೀನಿ ನೀವು ಏಲಕ್ಕಿಕಾಯಿ ಪೌಡ್ರ್ ಕೂಡ ಬಳಸ್ಬೋದು ಇನ್ನೊಮ್ಮೆ ಇನ್ನೊಂದು ರೌಂಡು ತಿರುಗಿಸ್ಕೊಂಬನ್ನಿ ಸಾಕು ಅಂದರೆ ಮಿಕ್ಸಿ ಮಾಡ್ಕೊಳ್ಳಿ ನಂತರ ಒಂದು ಪಾನ್ ಬಿಸಿ ಇಟ್ಟಿದ್ದೇನೆ ಪಾನ್ ಬಿಸಿ ಆದ ನಂತರ ನಾನು ಫೈವ್ ಟೇಬಲ್ ಸ್ಪೂನಷ್ಟು ಅಥವಾ ತ್ರೀ ಟೇಬಲ್ ಸ್ಪೂನಷ್ಟು ನೀವು ತುಪ್ಪವನ್ನು ಬಳಸಿ ನಾನು ತರ್ತರಿಯಾಗಿ ಈ ರೀತಿ ತರ್ತರಿಯಾಗಿ ರುಬ್ಕೊಂಡಿರುವಂತಹ ತೆಂಗಿನಕಾಯಿಯನ್ನು ಹಾಕಿ ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕಾಗುತ್ತೆ ಹಾಗೂ ನೀವು ಬಳಸುವಂತಹ ಪಾತ್ರೆಯ ಸ್ವಲ್ಪ ತಿಕ್ಕಾಗಿರಬೇಕು ದಳವನ್ನು ಬಳಸಿ ಇದರಿಂದ ಕೊಬ್ಬರಿ ಇರ್ಬೋದು ಅಥವಾ ನೀವು ಕೊಬ್ಬರಿ ಬಳಸದಲ್ಲಿ ಕೊಬ್ಬರಿ ಇರ್ಬೋದು ತೆಂಗಿನಕಾಯಿ ಬಳಸ್ತಲ್ಲಿ ತೆಂಗಿನಕಾಯಿ ಇರ್ಬೋದು ತಳ ಹಿಡಿಯೋದಿಲ್ಲ ಕಪ್ಪಾಗುವ ಚಾನ್ಸಸ್ಸು ಕಮ್ಮಿ ಇರುತ್ತೆ ಈ ರೀತಿ ಫ್ರೈ ಮಾಡಿ ಮಾಡ್ಕೊಳ್ಳಿ ಒಂದು ಟೆನ್ ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಈ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿರಿ ದಪ್ಪ ತಳ ಆದರೆ ಈ ರೀತಿ ಹಿಂಗ ಇದ್ರೀತಿ ಕ ಕೈಯಲ್ಲಿ ಅಥವಾ ಒಂದು ಫೋರ್ಕಲ್ಲಿ ಪುಷ್ ಮಾಡಿದ್ರೆ ನೀಟಾಗಿ ಬರುತ್ತೆ ಈ ರೀತಿ ಕಲರ್ ಚೇಂಜ್ ಆಗಿದೆ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಕೈಯಲ್ಲಿ ಈ ಥರ ಉಡಿ ಮಾಡಿದ್ರೆ ಇಟ್ಟು ಉಂಡೆ ಥರ ಬರಬೇಕು ಅಂದರೆ ತೆಂಗಿನಕಾಯಿ ಉಂಡೆ ಥರ ಬರಬೇಕು ವೈಟ್ ಇರುವಂತಹ ತೆಂಗಿನಕಾಯಿ ಕಲರ್ ಚೇಂಜ್ ಆಗಿದೆ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಇದಕ್ಕೆ ನಾನು ಕರಗಿಸಿದಂತಹ ಬೆಲ್ಲದ ನೀರನ್ನು ಹಾಕ್ತಾ ಇದ್ದೇನೆ ಅಂದರೆ ಬೆಲ್ಲದ ಸಿರಪನ್ನು ಬಳಸ್ತಾ ಇದ್ದೇನೆ ನೀವಾದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ನಂತರ ಈ ರೀತಿ ಲೋ ಫ್ಲೇಮಲ್ಲೇ ಈಕ್ವಲೆಂಟಾಗಿ ಬೆಲ್ಲದ ಸಿರಪ್ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಆ ಕಾಯಿ ಮತ್ತು ಬೆಲ್ಲ ಎರಡೂ ಕೂಡ ಚೆನ್ನಾಗಿ ಮೆಲ್ಟ್ ಆಗಬೇಕು ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನೀವು ಈ ರೀತಿ ಲೋ ಫ್ಲೇಮಲ್ಲೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒನ್ ಟೆನ್ ಮಿನಿಟ್ಸ್ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೀವು ಈ ಈ ಅದಲ್ಲೇ ನೀವು ಒಂದು ಟೇಬಲ್ ಸ್ಪೂನಷ್ಟು ಹಾಲಿನ ಪೌಡ್ರ್ ಕೂಡ ಬಳಸ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನಾನು ಹಾಲಿನ ಪೌಡ್ರನ್ನ ಬಳಸ್ತಾ ಇಲ್ಲ ಹಾಗೆ ಮಾಡ್ತಾ ಇದ್ದೇನೆ ನೀವು ಸಕ್ಕರೆ ಹಾಕೋದ್ರಿಂದ ಶುಗರ್ ಇರೋರಿಗೆ ತಿನ್ನಲಿಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ನಾನು ಸಕ್ಕರೆಯನ್ನು ಬಳಸ್ತಾ ಇಲ್ಲ ಬೆಲ್ಲವನ್ನು ಬಳಸ್ತಾ ಇರೋದ್ರಿಂದ ಶುಗರ್ ಇರೋರು ಕೂಡ ಅಂದರೆ ಶುಗರ್ ಪೇಷೆಂಟು ಕೂಡ ಸ್ವಲ್ಪವನ್ನು ಹೆಚ್ಚು ತಿನ್ನಲಿಕ್ಕೆ ಆಗಲಿಲ್ಲ ಅಂದ್ರೂ ಸ್ವಲ್ಪ ಮಟ್ಟಿಗಾದರೂ ತಿನ್ನಲಿಕ್ಕೆ ಅವ್ರಿಗೂ ಖುಷಿಯಾಗುತ್ತೆ ಸೊ ಹಾಗಾಗಿ ನಾನು ಸಕ್ಕರೆಯನ್ನು ಬಳಸ್ತಾ ಇಲ್ಲ ಈಗ ಒಂದು ಪ್ಲೇಟ್ಗೆ ಒಂದು ಟೂ ಟೇಬಲ್ ಸ್ಪೂನ್ಷ್ಟು ತುಪ್ಪವನ್ನು ಗ್ರೀಸ್ ಮಾಡ್ಕೊಳ್ಳೋಣ ಅಂದರೆ ಹಚ್ಕೊಳ್ಳೋಣ ಈ ರೀತಿ ಕೈಯಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೀವು ಬ್ರಷ್ ಇದ್ದರೆ ಬ್ರಷ್ ಸಹಾಯದಿಂದನೂ ಕೂಡ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೋದು ಈ ರೀತಿ ನೀಟಾಗಿ ಗ್ರೀಸ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಎಲ್ಲ ವಯೋಮಾನದವರು ಕೂಡ ತುಂಬ ಇಷ್ಟಪಟ್ಟು ತಿನ್ನಲಿಕ್ಕೆ ಇಷ್ಟಪಡ್ತಾರೆ ಸೊ ಹಾಗಾಗಿ ನೀವು ಕೂಡ ಮೊದಲೇ ಒಮ್ಮೆ ಟ್ರೈ ಮಾಡಿ ನೋಡಿ ಇದೇ ಮೆಥಡಲ್ಲಿ ನೀವು ತೆಂಗಿನಕಾಯಿ ಅಥವಾ ಒಣ ಕೊಬ್ಬರಿಯನ್ನು ಬಳಸಿ ಸಕ್ಕರೆಯನ್ನು ಬಳಸಿ ಕೂಡ ಮಾಡ್ಬೋದು ಹಾಗೂ ನೀವು ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಕೂಡ ಹಾಕಬಹುದು ಇಲ್ಲಿ ಗಸಗಸೆ ಯಾವುದನ್ನು ಕೂಡ ಬಳಸ್ತಾ ಇಲ್ಲ ಆಲಿನ್ ಪೌಡ್ರು ಗಸಗಸೆಯನ್ನು ಸ್ಕಿಪ್ ಮಾಡಿದ್ದೇನೆ ಮನೆಯಲ್ಲಿರುವಂತಹ ಸಿಂಪಲ್ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಮಾಡ್ತಾ ಇದ್ದೇನೆ ತುಂಬ ಚೆನ್ನಾಗಿರುತ್ತೆ ನೀವು ಈ ರೀತಿ ಕೈಯಲ್ಲಿ ಕೈಯಲ್ಲಿ ಒದ್ದೆ ಮಾಡಿಕೊಂಡು ಈ ರೀತಿ ಉಂಡೆ ಮಾಡಿದ್ರೆ ಉಂಡೆ ಆದರೆ ಬರ್ಫಿ ರೆಡಿಯಾಗಿದೆ ಅಂತ ಅರ್ಥ ಈ ಅದಲ್ಲಿದ್ದರೆ ಸಾಕು ನಂತರ ಗ್ರೀಸ್ ಮಾಡಿದ್ದೀನಲ್ಲ ಪ್ಲೇಟ್ಗೆ ಆ ಪ್ಲೇಟ ಮೇಲೆ ಈ ರೀತಿ ಸೊ ಸ್ವಲ್ಪ ತುಂಬ ಬಿಸಿ ಉಂಟು ಸೊ ಹಾಗೆ ನೀವು ಕೈಯಲ್ಲಿ ಇದು ಮಾಡೋಕ್ಕೆ ಹೋಗಬೇಡಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ ಈ ರೀತಿ ಫೂನ್ ಸ್ಪೂನಿಂದ ತೊಗೊಂಡು ಸೊ ಸ್ವಲ್ಪ ಹಾಕ್ಕೊಳ್ಳಿ ಈ ರೀತಿ ಸಟ್ ಮಾಡಲಿಕ್ಕೆ ಒಂದು ಸ್ಪೂನಲ್ಲರೂ ಮಾಡ್ಬೋದು ಅಥವಾ ಒಂದು ಫೋರ್ಕಲ್ಲರೂ ಮಾಡ್ಬೋದು ಅಥವಾ ನೀವು ಲಟ್ಟಣಿಗೆ ಚಪಾತಿಯನ್ನು ಒಂದು ಲಟಿಸ್ತೀರಲ್ಲ ಆ ಲಟ್ಟಣಿಗೆ ಕೂಡ ಕೂಡ ಮಾಡ್ಬೋದು ತುಂಬ ಬಿಸಿ ಉಂಟು ಈ ರೀತಿ ಸಟ್ ಮಾಡ್ಕೊಳ್ಳಿ ಸ್ವಲ್ಪ ಕೂಲಾದ ನಂತರ ನೀವು ಕೈಯಲ್ಲೂ ಕೂಡ ಈ ರೀತಿ ಮಾಡ್ಕೋಬಹುದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಹಾಗೂ ಹೆಲ್ತಿ ರೆಸಿಪಿ ಈಸಿ ರೆಸಿಪಿ ನೀವು ಕೂಡ ಮನೇಲೆ ಒಮ್ಮೆ ಟ್ರೈ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತವೆ ಅಷ್ಟು ಟೇಸ್ಟಿಯಾಗಿರುತ್ತೆ ಲಟ್ಟಣಿಗೆಗೆ ತುಪ್ಪವನ್ನು ಹಚ್ತಾ ಇದ್ದೇನೆ ಹಚ್ಕೊಂಡು ಈ ರೀತಿ ನೀಟಾಗಿ ಸಟ್ ಮಾಡ್ಕೊಳ್ಳಿ ಬರ್ಫಿ ತುಂಬ ಚೆನ್ನಾಗಿರುತ್ತೆ ಹೊರ್ನಾಡು ಇರ್ಬೋದು ಯಡೂರಲ್ಲಿರ್ಬೋದು ನಾವು ತೆಂಗಿನಕಾಯಿ ಬರ್ಫಿಯನ್ನು ನಮಗೆ ಕೊಡ್ತಾರಲ್ಲ ಅದೇ ರೀತಿಯ ಟೇಸ್ಟ್ ಬಂದಿರುತ್ತೆ ಸ್ವಲ್ಪ ಡಿಫ್ರೆಂಟಾಗಿ ನಾನು ಬೆಲ್ಲ ಬಳಸಿದ್ದೀನಿ ಅಷ್ಟೇ ಬಟ್ ಅದೇ ಟೇಸ್ಟಿಯಾಗಿರುತ್ತೆ ಅದೇ ರೀತಿಯ ಟೇಸ್ಟು ಕೊಡುತ್ತೆ ಹಾಲನ್ನು ಬಳಸೋದು ಬೇಡ ಕೆಲವರು ತುಂಬ ಹಾಲನ್ನು ಕೂಡ ಬಳಸ್ತಾರೆ ಒಂದು ಟೇಬಲ್ ಸ್ಪೂನಷ್ಟು ತುಂಬ ದಿನ ಸ್ಟೋರೇಜ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನೀವು ಹಾಲು ಬೇಡ ನೋಡಿ ಆಯಿಲ್ ಯಾವ ರೀತಿ ಬಿಟ್ಕೊಂಡಿದೆ ಅಂತ ತೋರಿಸ್ತಾ ಇದ್ದೀನಿ ಈಗ ಒಂದು ಚಾಕು ಸಹಾಯದಿಂದ ಹಾಗೆ ತುಂಬ ಪ್ರೆಸ್ ಮಾಡೋದು ಬೇಡ ಹೀಗೆ ಒಂದು ಸ್ಕೆಚ್ ಥರ ಹಾಕ್ಕೊಳ್ಳಿ ಸಾಕು ಈ ರೀತಿ ಮಾಡಿಕೊಂಡ್ರೆ ನಮಗೆ ಅದು ಡ್ರೈ ಆದ ನಂತರ ಕಟ್ ಮಾಡಲಿಕ್ಕೆ ನಮಗೆ ಈಸಿ ಆಗುತ್ತೆ ನೀವು ಮಿನಿಮಮ್ ಅಂದರೆ ಒನ್ ಟೂ ಆರ್ ತ್ರೀ ಅವರ್ಸು ಇದನ್ನು ಸೆಟ್ ಆಗಲಿಕ್ಕೆ ಬಿಡಬೇಕು ಫ್ರಿಡ್ಜರೆಲ್ಲ ಇಡೋಕ್ಕೆ ಹೋಗಬೇಡಿ ಏಕೆಂದರೆ ಬೆಲ್ಲ ಹಾಕಿರೋದ್ರಿಂದ ಒಂಥರ ನೀರಿನ ಅಂಶ ಜಾಸ್ತಿ ಆಗೋಗ್ಬಿಡುತ್ತೆ ಸೊ ಹಾಗಾಗಿ ಬೇಡ ನಾನೀಗ ಬಾದಾಮಿ ಮತ್ತು ಗೋಡುಂಬೆಯಿಂದ ಅಲಂಕರಿಸಿ ಬರ್ಫಿನನ್ನು ತೋರಿಸ್ತಾ ಇದ್ದೇನೆ ನಿಮಗೆ ಬೇಗ ತಿನ್ನಲಿಕ್ಕೆ ಬೇಕು ಅಂದರೆ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಆ ನೀರಿನ ಪಾತ್ರೆಯ ಮೇಲೆ ಇದನ್ನು ಕೂಲಾಗಲಿಕ್ಕೆ ಬಿಡಿ ನೀವು ಹಾಗೇ ಬಿಟ್ಟರೆ ಒಂದು ಟೂ ಅವರ್ಸು ಬಿಡಲೇಬೇಕಾಗುತ್ತೆ ಇಲ್ಲಾಂದರೆ ನೀವು ಪಾತ್ರೆ ನೀರು ಹಾಕಿ ಬಿಟ್ಟರೆ ಒನ್ ಒನ್ ಅವರಲ್ಲಿ ನೀವು ಸ್ವಲ್ಪ ಕೂಲ್ ಆಗುತ್ತೆ ಈಗ ನಾನು ಟೂ ಅವರ್ಸ್ ಹಾಗೆ ಬಿಟ್ಟಿದ್ದೆ ಫ್ರೆಂಡ್ಸ್ ಈಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ತೆಂಗಿನಕಾಯಿ ಬರ್ಫಿ ರೆಡಿಯಾಗಿದೆ ಅಂತ ನಾನೊಂದು ಪ್ಲೇಟಲ್ಲಿ ಕೂಡ ಸರ್ವ್ ಮಾಡಿ ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಡ್ರೈ ಕೊಬ್ಬರಿಯನ್ನು ಬಳಸಿ ಮಾಡೋದ್ರಿಂದ ಒಂದು ಒನ್ ಮಂತ್ವರೆಗೂ ನೀವು ಅದನ್ನು ಸ್ಟೋರೇಜ್ ಮಾಡಿಡ್ಬೋದು ನಾನು ಇಲ್ಲಿ ಹಸಿ ಕೊಬ್ಬ ಹಸಿ ತೆಂಗಿನಕಾಯಿ ಬಳಸಿರೋದ್ರಿಂದ ಒಂದು ಫಿಫ್ಟೀನ್ ಡೇಸ್ವರೆಗೂ ನೀವು ಸ್ಟೋರೇಜ್ ಮಾಡಿರ್ಬೋದು ಫ್ರಿಡ್ಜಲ್ಲಿ ಅಲ್ಲದೆ ಆಚೆ ಕೂಡ ಕೂಡ ಇಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ದಂತಹ ಹರೀಶ್ ಕೆ ಎಸ್ ಫುಡ್ ಬಾಕ್ಸ್ ಕುಮಲ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಯಾವ ರೀತಿ ಆದಂತಹ ಟೇಸ್ಟಿಯಾದಂತಹ ತೆಂಗಿನಕಾಯಿ ಬರ್ಫಿಯನ್ನು ನಾನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೇನೆ ನೀವು ಮನೆಯಲ್ಲಿ ದೇವರಿಗೆ ಶುಕ್ರವಾರ ಅಥವಾ ಹಬ್ಬಗಳಲ್ಲಿರ್ಬೋದು ಅಥವಾ ಯಾವುದಾದ್ರೂ ಪೂಜೆಗಳಲ್ಲಿರ್ಬೋದು ಬಳಸಿದಂಥ ತೆಂಗಿನಕಾಯಿಯನ್ನು ಸಿಹಿ ಮಾಡಲಿಕ್ಕೆ ಬಳಸಬೇಕಾಗುತ್ತೆ ಅದನ್ನು ಖಾರ ಮಾಡಲಿಕ್ಕೆ ಬಳಸ್ಲಿಕ್ಕೆ ಆಗೋದಿಲ್ಲ ತೆಂಗಿನ ಲಕ್ಷ್ಮಿಗೆ ಇಟ್ಟಿರುವ ತೆಂಗಿನಕಾಯಿ ಇರ್ಬೋದು ಅಥವಾ ಯಾವುದಾದ್ರು ಪೂಜೆಗೆ ಬಳಸಿದಂತಹ ತೆಂಗಿನಕಾಯಿ ಇರ್ಬೋದು ಅದನ್ನು ಆದಷ್ಟು ನೀವು ಸ್ವೀಟ್ ಮಾಡಲೇಬೇಕಾಗುತ್ತೆ ಎಲ್ಲ ರೀತಿ ಅಂದರೆ ನಾವು ಪಾಯಸ ಮಾಡ್ತೀವಿ ಹಾಗೂ ಈ ರೀತಿ ಒಂದು ಕೊಬ್ಬರಿ ಮಿಠಾಯಿ ಕೂಡ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ನಿಮಗೂ ಕೂಡ ಸಮಾಧಾನ ಆಗುತ್ತೆ ನಾವು ದೇವ್ರಿಗಿಟ್ಟ ಬಳಸಿದಂತಹ ತೆಂಗಿನಕಾಯಿಂದ ಸ್ವೀಟ್ ಮಾಡಿದ್ವಿ ಅಂತ ತುಂಬ ಚೆನ್ನಾಗಿಯೂ ಕೂಡ ಇರುತ್ತೆ ಹಾಗೂ ಹೆಲ್ತಿ ರೆಸಿಪಿ ಸಿಂಪಲ್ ಇಂಗ್ರೀಡಿಯೆಂಟ್ಸನ್ನು ಬಳಸ್ತೀನಿ ಬೆಲ್ಲ ತೆಂಗಿನಕಾಯಿ ತುಪ್ಪ ಹಾಗೂ ಡ್ರೈ ಫ್ರೂಟ್ಸು ಹಾಗಾಗಿ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ನನಗೆ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೇನೆ ಕೈಯಲ್ಲೇ ನೋಡಿ ಈ ರೀತಿ ಕಟ್ ಆದರೆ ನೀಟಾಗಿ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ಬಂದಿರುತ್ತೆ ಫ್ರೆಂಡ್ಸ್ ಬರ್ಫಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು